ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 3 ದತ್ತಾಂಶಗಳ ನಿರ್ವಹಣೆಯಲ್ಲಿ ಅಭ್ಯಾಸ 3.2 ವಿವರಣೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇಲ್ಲಿ ನಾನು ಚಿತ್ರವನ್ನು ಕೊಡ್ತಾ ಇದ್ದೀನಿ, ನೀವು ಗಮನಿಸಿ. ಕೊಟ್ಟಿರುವಂಥ ಪ್ರಶ್ನೆ ಏನಿದೆ ನೋಡಿ, ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವೆಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು. ಪಕ್ಕದ ಪೈಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ. ಈ ಪೈಚಾರ್ಟ್ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಪೈಚಾರ್ಟನ್ನು ಗಮನಿಸ್ಬೋದು, ಇಲ್ಲಿ ನಾನು ಚಿತ್ರದಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ನೋಡಿ, ಮೊದಲನೇ ಒಂದು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಕೇಳ್ತಾ ಇದ್ದಾರೆ. ಅಂತಂದರೆ 20 ಜನರು ಶಾಸ್ತ್ರೀಯ ಸಂಗೀತ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಪರ್ಸೆಂಟ್ ಲೈಕ್ ಮಾಡ್ತಾ ಇದ್ದಾರೆ ಈ ಒಂದು ನಕ್ಷೆಯಲ್ಲಿ ನೋಡಿ, ಶಾಸ್ತ್ರೀಯ ಸಂಗೀತ 10%. ಸೊ 10% ಜನರು ಲೈಕ್ ಮಾಡ್ತಾಯಿದ್ದಾರೆ ಅಂದರೆ 10% ಅಂತ ತೆಗೆದುಕೊಂಡೆ. ಬಟ್ ಆದರೆ ಒಟ್ಟು ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಅಂತಾರೆ, 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ 10%. ಅಂತಂದರೆ ಇದು 10% ಆಫ್ ಎಷ್ಟು ಸಂಖ್ಯೆ ಸಮೀಕ್ಷೆ ಮಾಡಲಾಯಿತು ಗೊತ್ತಿಲ್ಲ, ಎಕ್ಸ್ ಅಂತ ಭಾವಿಸ್ಕೊಳ್ಬೇಕು. 20 ಜನರು ಏನು ಮಾಡ್ತಾಯಿದ್ದಾರೆ, ಲೈಕ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ 10% ನಾನು ಎಕ್ಸ್ ಎಕ್ ಅಂತ ಇಟ್ಕೊಂಡಿದ್ದೀನಿ ಅಂದರೆ, ಎಷ್ಟು ಜನರನ್ನು ಈ ಒಂದು ಏನಂತ ಕರೀತಾರೆ ಸಮೀಕ್ಷೆ ತೆಗೆದುಕೊಳ್ಳಾಯಿತು ಅಂತಂದರೆ ಎಕ್ಸ್ ಅಂತ ನಾನು ಇಟ್ಕೊಂಡೀನಿ. 10% ಅಂದರೆ 10/100 × ಎಕ್ಸ್ ಸಮನಾಗಿದೆ 20. ಸೊ ಎಕ್ಸ್ ಸಮನಾಗಿದೆ 20 × 10/100, ಆ ಕಡೆಯಿಂದ ಈ ಕಡೆಗೆ ಬಂದಾಗ ಅದೇನಾಗುತ್ತೆ, 100/10 ಆಗುತ್ತೆ. 10 × 10 = 10 ಅಥವಾ 100 ಕಟ್ ಮಾಡಿದರೆ 20 × 200. ಸೊ ಹಾಗಾದರೆ ಇಲ್ಲೇನಂತ ನಾವು ಹೇಳ್ಬೋದು ಅಂತಂದರೆ, ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು, ಒಟ್ಟು 200 ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂದರೆ 200 ಜನರನ್ನು ಸಮೀಕ್ಷೆ ಮಾಡಿದಾಗ ಅದರಲ್ಲಿ 10% ಅಂದರೆ 20 ಜನರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡ್ತಾ ಇದ್ದಾರೆ. ಹೌದಾ? ಇನ್ನು ಅದೇ ರೀತಿಯಾಗಿ ಇದರಲ್ಲಿ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಯಾವುದು? ಗರಿಷ್ಠ ಜನ ಅಂದರೆ ಇಲ್ಲಿ ಒಂದು ನೀವು ನಕ್ಷೆಯನ್ನು ಗಮನಿಸಿ, ಆ ನಕ್ಷೆಯಲ್ಲಿ ಯಾವುದು ಕೊಟ್ಟಿದ್ದಾರೆ ಅಂತಂದರೆ ಗರಿಷ್ಠ 40% ಇದೆ. ಸೊ ಹಾಗಾಗಿ ಗರಿಷ್ಠ ಜನರು ಇಷ್ಟಪಡುವ ಸಂಗೀತ ಯಾವುದಂತ ಹೇಳ್ಬೋದು ನಾವು ಅಂತಂದರೆ, ಸುಗಮ ಸಂಗೀತ ಅಂತ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಇದರಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕೆಸೆಟ್ ಸಂಸ್ಥೆ 1000 CDಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು CDಗಳನ್ನು ಅವರು ಉತ್ಪಾದಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕ್ಯಾಸೆಟ್ ಸಂಸ್ಥೆ ಏನು ಮಾಡ್ತಾ ಇದೆ, 1000 CDಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಹಾಗಾಗಿ ಒಂದು ಪ್ರತಿ ಪ್ರಕಾರದ CDಗಳು ಎಷ್ಟು ಉತ್ಪಾದಿಸಬೇಕು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಈಗ ಮೊಟ್ಟ ಮೊದಲನೇದಾಗಿ ನಾವೇನು ಮಾಡೋಣ, ಶಾಸ್ತ್ರೀಯ ಸಂಗೀತ ತಗೊಳ್ಕೊಳ್ಳೋಣ. ಸೊ ಶಾಸ್ತ್ರೀಯ ಸಂಗೀತ ಎಷ್ಟು ಪರ್ಸೆಂಟ್ ಜನ ಲೈಕ್ ಇಷ್ಟ ಮಾಡ್ತಾಯಿದ್ರೆ ಅಂತಂದರೆ 10%. ಸೊ 10% ಲೈಕ್ ಮಾಡಿದರೆ 10/100 × 1000, ಯಾಕಂದರೆ 1000 CDಗಳನ್ನು ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ. 100 ಕಟ್ಟಾಯಿತು, 100 ಕಟ್ಟಾಯಿತು, ಹಾಗಾಗಿ 10 × 100. ಸೊ ಶಾಸ್ತ್ರೀಯ ಸಂಗೀತದ 100 CDಗಳನ್ನು ಅವರು ರೆಡಿ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಅರೆ ಶಾಸ್ತ್ರೀಯ ಎಷ್ಟು ಜನ ಇಷ್ಟಪಡ್ತಾಯಿದ್ದಾರೆ ಅಂದರೆ 20% ಅಂತ ಇಷ್ಟಪಡ್ತಾಯಿದ್ದಾರೆ. ಹಾಗಾಗಿ 20% ಅಂದರೆ 20/100 × 1000, ಯಾಕಂದರೆ 1000 CDಗಳನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. 100 ಕಟ್ಟಾಯಿತು, 200 ಕಟ್ಟಾಯಿತು, 20/200. ಸೊ ಹಾಗಾಗಿ ಇಲ್ಲಿ ಅರೆ ಶಾಸ್ತ್ರೀಯ ಸಂಗೀತದ 200 CDಗಳನ್ನು ಬಿಡುಗಡೆ ಮಾಡಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಸುಗಮ ಸಂಗೀತ ಎಷ್ಟಿದೆ ಅಂತಂದರೆ 40% ಅಂತ ಇದೆ. ಸೊ 40% ಅಂದಾಗ 40/100 ×
ಒಂದು ಸಾವಿರ, ಒಂದು ಸೊನ್ನೆ ಎರಡು ಸೊನ್ನೆ ಕಟ್ಟಾಯಿತು, ಇಲ್ಲಿ ಕೂಡ ಎರಡು ಸೊನ್ನೆ ಕಟ್ಟಾಯಿತು, ನಲವತ್ತು ಹತ್ತಲೆ ನಾಲ್ಕುನೂರು. ಸೊ ಹಾಗಾಗಿ ಇದು ಅರ್ಯ ಶಾಸ್ತ್ರೀಯ ಸುಗಮ ಸಂಗೀತದ 400 ಸಿಡಿಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಜಾನಪದ, ಜಾನಪದ ಎಷ್ಟಿದೆ ನೋಡಿ, 30% ಅಂತ ಇದೆ. ಸೊ 30% ಅಂದಾಗ 30/100 × 1000, ಎರಡು ಸೊನ್ನೆ ಕಟ್ಟಾಯಿತು, ಎರಡು ಸೊನ್ನೆ ಕಟ್ಟಾಯಿತು, 30 × 1000 = 300. ಸೊ ಹಾಗಾಗಿ ಕೆಸೆಟ್ ಸಂಸ್ಥೆ ಏನು ಮಾಡಬೇಕಾಗತ್ತೆ ಅಂದರೆ, ಶಾಸ್ತ್ರೀಯ ಸಂಗೀತದ 100, ಅರೆಶಾಸ್ತ್ರೀಯ ಸಂಗೀತದ 200, ಸುಗಮದ 400, ಜಾನಪದ 300 ಸಿಡಿಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 3.2 ಒಂದು ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 2, 3, 4, 5 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.